మొత్తం తో ఆన్లైన్ క్లాసెస్ డియర్ స్టూడెంట్స్ డియర్ స్టూడెంట్స్ ఇన్ దిస్ వీడియో ఐ యామ్ గోయింగ్ టు డెలివర్ ఏ లెక్చర్ ఆన్ ది టాపిక్ ఇంపార్టెన్స్ ఆఫ్ పబ్లిక్ ఎకనామిక్స్ విద్యార్థిగళే ఈ వీడియోదల్లి నాను నిమ్గె సార్వజనిక అర్థశాస్త్రద ప్రాముఖ్యతేయన్న ವಿದ್ಯಾರ್ಥಿಗಳೇ, 18ನೇ ಮತ್ತು 19ನೇ ಶತಮಾನದಲ್ಲಿ ಸರ್ಕಾರಗಳು ಏನಪ್ಪ ಮಾಡ್ತಿದ್ದವು ಅಂತ ಹೇಳಿದ್ರೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ರಾಷ್ಟ್ರದ ರಕ್ಷಣೆಯನ್ನು ಮಾಡುವಂಥದ್ರಲ್ಲಿ ಮಗ್ನವಾಗಿದ್ದವು. ಹಾಗಾಗಿ ಅವುಗಳನ್ನು ಪೊಲೀಸ್ ರಾಜ್ಯಗಳು ಅಂತ ಕರೀತಿದ್ರು. ಆದರೆ 20ನೆಯ ಶತಮಾನದ ಹೊತ್ತಿಗೆ ಸರ್ಕಾರಗಳು ತಮ್ಮ ಕಾರ್ಯಕ್ರಮಗಳಲ್ಲಿ ಗಣನೀಯವಾದಂತಹ ಬದಲಾವಣೆಗಳನ್ನು ಕಂಡುಕೊಂಡು, ಅಂದರೆ ಸುಖಿ ರಾಜ್ಯದ ಸ್ಥಾಪನೆ, ಲೋಕೋಪಯೋಗಿ ಕಾರ್ಯಗಳನ್ನು ಕೈಗೊಳ್ಳುವಂಥದ್ದು, ಸರಕುಗಳ ನ್ಯಾಯಬದ್ಧ ವಿತರಣೆಯನ್ನು ಮಾಡುವಂಥದ್ದು, ಆರ್ಥಿಕಾಭಿವೃದ್ಧಿಯನ್ನು ಸಾಧಿಸುವಂಥದ್ದು, ಸಂಪತ್ತಿನ ಮತ್ತು ಆದಾಯದ ಹಂಚಿಕೆಯಲ್ಲಿ ಅಸಮಾನತೆಯನ್ನು ತಗ್ಗಿಸುವಂಥದ್ದು, ಪೂರ್ಣೋದ್ಯೋಗನ ಸ್ಥಾಪನೆ ಮಾಡುವಂಥದ್ದು, ಈ ಥರದ ಕಾರ್ಯಗಳಲ್ಲಿ ಸರ್ಕಾರಗಳು ತೊಡಗಿಕೊಂಡವು. ಹಾಗಾಗಿ ಇದನ್ನು ಏನಂತ ಕರಿಬೋದು ಅಂತ ಹೇಳಿದ್ರೆ, ಸುಖಿ ರಾಜ್ಯ ಅಂತ ಕರಿಬೋದು. ಈ ಸುಖಿ ರಾಜ್ಯದ ಕಲ್ಪನೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರಗಳು ಕಾರ್ಯಪ್ರವೃತ್ತವಾದವು. ಅಂದರೆ 18 ಮತ್ತು 19ನೇ ಶತಮಾನದಲ್ಲಿ ಪೊಲೀಸ್ ರಾಜ್ಯ ಅಂತ ಕರೆಸ್ಕೊಳ್ತಿದ್ದಂತಹ ಸಂದರ್ಭದಿಂದ ಸುಖಿ ರಾಜ್ಯದ ಕಲ್ಪನೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರಗಳು ಕಾರ್ಯಮಗ್ನವಾದವು ಅಂತ. ಸೊ ಹಾಗಾಗಿ ಸಾರ್ವಜನಿಕ ಅರ್ಥಶಾಸ್ತ್ರ ಹೇಗೆ ಇಂಪಾರ್ಟೆನ್ಸನ್ನು ಪಡ್ಕೊಳ್ತು ಅಂತ ಅಂದರೆ, ಸರ್ಕಾರದ ಕೆಲಸಗಳು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ವಿಸ್ತರಣೆಗೊಳ್ತವೆ ಅಂತ ಹೇಳಿದ್ರೆ, 1800 ಅಂದರೆ 18ನೇ ಶತಮಾನದಲ್ಲಿ GDP ಶೇರ್ನಲ್ಲಿ ಕೇವಲ 13% ಇತ್ತು ಸರ್ಕಾರದ ಪಾತ್ರ. ಆದರೆ 1990ರ ಹೊತ್ತಿಗೆ, ಅಂದರೆ 19ನೇ ಶತಮಾನದ ಅಂತ್ಯ 20ನೇ ಶತಮಾನದ ಆದಿಗೆ ಸರ್ಕಾರದ ಪಾತ್ರ ಎಷ್ಟು ಹೆಚ್ಚಾಯಿತು ಅಂತ ಅಂದರೆ, ಸುಮಾರು 40-50% ಹೆಚ್ಚಾಯಿತು ಸರ್ಕಾರದ ಕಾರ್ಯಾಚರಣೆ ಹೆಚ್ಚಾಯಿತು. ಹಾಗಾಗಿ ಪಬ್ಲಿಕ್ ಎಕನಾಮಿಕ್ಸು ಇಂಪಾರ್ಟೆನ್ಸನ್ನು ಪಡ್ಕೊಳ್ತು ಅಂತ. ಅಂದರೆ 1929-32ರಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು, ವಿದ್ಯಾರ್ಥಿಗಳೇ, ಮತ್ತು ಜೇಮ್ ಕೇನ್ಸ್ ಆ ಸಂದರ್ಭದಲ್ಲಿ 1936ರಲ್ಲಿ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದ್ರು. ಆ ಪುಸ್ತಕದ ಹೆಸರು ಏನಪ್ಪ ಅಂತ ಹೇಳಿದ್ರೆ, ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾರ್ವತ್ರಿಕ ಸಿದ್ಧಾಂತ ಅಂತ, ಅಂದರೆ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಅನ್ನೋ ಒಂದು ಗ್ರಂಥವನ್ನು ರಚನೆ ಮಾಡಿದ್ರು. 1929-32ರಲ್ಲಾದಂತಹ ಮಹಾ ಆರ್ಥಿಕ ಮುಗ್ಗಟ್ಟೇನಿದೆ, ಇಂತಹ ಈ ಸಂದರ್ಭದಲ್ಲಿ ಖಾಸಗಿ ಹೂಡಿಕೆಯ ಕೊರತೆಯ ಕಾರಣವಾಗಿ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸುತ್ತದೆ ಅಂತ ಅರ್ಥಶಾಸ್ತ್ರಜ್ಞರು ಗುರುತಿಸ್ತಾರೆ. ಆ ಸಂದರ್ಭದಲ್ಲಿ ಇದ್ದಂತಹ ಥಿಯರಿಗಳು ಯಾವುದು, ಯಾವ ಸಂಪ್ರದಾಯ ಪಂಥದ ಸಿದ್ಧಾಂತಗಳು ಹೆಸರುವಾಸಿಕೆಯಾದಂತಹ ಕಾಲಘಟ್ಟದಲ್ಲಿ, ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಕಾಲಘಟ್ಟದಲ್ಲಿ, ಪ್ರಸ್ತುತದಲ್ಲಿದ್ದಂತಹ ಕಾಲಘಟ್ಟದಲ್ಲಿ ಆ ಸಂಪ್ರದಾಯ ಪಂಥದ ಸಿದ್ಧಾಂತಗಳು ಮಹಾ ಆರ್ಥಿಕ ಮುಗ್ಗಟ್ಟಿಗೆ ಉತ್ತರವನ್ನು ಕೊಡಲಿಲ್ಲ. 1936ರಲ್ಲಿ ಪ್ರಕಟಗೊಂಡಂತಹ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ, ಜೇಮ್ ಕೇನ್ಸ್ನ ಥಿಯರಿ ಏನಿದೆ, ಈ ಥಿಯರಿಯ ಮೂಲಕ ಜೇಮ್ ಕೇನ್ಸ್ ಒಂದು ಉತ್ತರವನ್ನು ಮಹಾ ಆರ್ಥಿಕ ಮುಗ್ಗಟ್ಟಿಗೆ ಕೊಡ್ತಾರೆ. ಮಹಾ ಆರ್ಥಿಕ ಮುಗ್ಗಟ್ಟಿಂದ ಹೇಗೆ ಹೊರಗಡೆ ಬರ್ಬೋದು ಅಂತ. ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಇಯರ್ ಆಫ್ 1929 and 32 ದ ಗ್ರೇಟ್ ಡಿಪ್ರೆಷನ್ ಹ್ಯಾಪನ್. ದ ರೀಸನ್ ಫಾರ್ ದಟ್ ದ ಲ್ಯಾಕ್ ಆಫ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ವಾಸ್ ದ ರೀಸನ್ ಟು ಗ್ರೇಟ್ ಡಿಪ್ರೆಷನ್. ಸೊ ದ ಥಿಯರೀಸ್ ವಿಚ್ ವರ್ ವೆರಿ ಫೇಮಸ್ ಡ್ಯೂರಿಂಗ್ ದಟ್ ಟೈಮ್, ದ ಕ್ಲಾಸಿಕಲ್ ಥಿಯರೀಸ್, ಆರ್ ನಾಟ್ ಏಬಲ್ ಟು ಗಿವ್ ಎ ಪ್ರಾಪರ್ ಸೊಲ್ಯೂಷನ್ ಟು ಗ್ರೇಟ್ ಡಿಪ್ರೆಷನ್. ಸೊ ಇನ್ ದ ಇಯರ್ ಆಫ್ 1936 ಜೆ ಎಮ್ ಕೇನ್ಸ್ ಗೇವ್ ಎ
solution to Great Depression by giving the book called Theory of Employment, Interest and Money. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಪ್ಪ ಅಂತ ಹೇಳಿದ್ರೆ, ಜೇಮ್ ಕೇನ್ಸ್ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಗ್ರೇಟ್ ಡಿಪ್ರೆಷನ್ಗೆ, ಅಥವಾ ಸರ್ಕಾರಗಳು ಹೇಗೆ ತನ್ನ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸೋಕ್ಕೆ ಹೆಚ್ಚಾಯಿತು ಅಂತ. ತನ್ನ ಸಿದ್ಧಾಂತದಲ್ಲಿ ಖಾಸಗಿ ಹೂಡಿಕೆಯ ಕೊರತೆ ಮಹಾ ಆರ್ಥಿಕ ಮುಗ್ಗಟ್ಟಿಗೆ ಕಾರಣ ಅಂತ ಏನು ಗುರುತಿಸಿದ್ರು, ಅಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಒಂದಿಷ್ಟು ಯಾರು ಹೂಡಿಕೆ ಮಾಡಬೇಕಾದ್ರೆ ಹಣ ಬೇಕು, ಹಣ ಯಾರ ಹತ್ರ ಇತ್ತು ಆವಾಗ ಅಂತ ಹೇಳಿದ್ರೆ, ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕಿತ್ತು ಅಂತ ಅಂದರೆ ಸರ್ಕಾರಗಳು ಮಾಡಬೇಕು ಅಂತ ಜೆ ಎಮ್ ಕೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ದ ಗವರ್ಮೆಂಟ್ ಶುಡ್ ಇಂಟರ್ವೀಂಟ್ ಇನ್ ದಿ ಎಕಾನಮಿಕ್ ಆಕ್ಟಿವಿಟಿ ಅಂತ ಜೆ ಎಮ್ ಕೆ ಅಂತ ಹೇಳ್ತಾರೆ. ಆರ್ಥಿಕ ಚಟುವಟಿಕೆಯಲ್ಲಿ ಸರ್ಕಾರಗಳು ಮಧ್ಯಪ್ರವೇಶ ಮಾಡಬೇಕು ಅಂತ, ಅಂದರೆ ಹೂಡಿಕೆಯನ್ನು ಮಾಡಬೇಕು, ಹೂಡಿಕೆಯನ್ನು ಮಾಡುವ ಮೂಲಕ ಆರ್ಥಿಕತೆಗೆ ಚೇತರಿಕೆಯನ್ನು ಕೊಡಬೇಕು, ಆವಾಗ ಗ್ರೇಟ್ ಡಿಪ್ರೆಷನಿಂದ ಅಥವಾ ರಿಸೆಷನಿಂದ ರಿಕವರಿ ಆಗುತ್ತೆ ಎಕಾನಮಿ ಅಂತ ಜೆ ಎಮ್ ಕೆ ಅಂತ ಹೇಳ್ತಾರೆ. ಅಂದರೆ ಸರ್ಕಾರದ ಮಧ್ಯಪ್ರವೇಶಿಸುವಿಕೆಯನ್ನು, ಅಂದರೆ ಸರ್ಕಾರದ ಆರ್ಥಿಕ ಚಟುವಟಿಕೆಗಳನ್ನು ಗುರುತಿಸ್ತಾರೆ ಯಾರು, ಜೆ ಎಮ್ ಕೆ. ಹಾಗಾಗಿ ಸರ್ಕಾರದ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಹೆಚ್ಚು ವಿಸ್ತರಣೆ ಕೊಡ್ತವೆ. ಅಂದರೆ 1918ನಲ್ಲಿ ಇದ್ದಂತಹ ಸರ್ಕಾರದ ಕೆಲಸಗಳೇನಿತ್ತು ಅಥವಾ ಕಾರ್ಯಚಟುವಟಿಕೆಗಳೇನಿತ್ತು ಅದು 1990ರ ಹೊತ್ತಿಗೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಆಗ್ತವೆ. ಓಕೆ, ಸೊ ಇದು ಆಮೇಲೆ ಕೋಶೀಯ ನೀತಿಗೆ ಹೆಚ್ಚು ಮನ್ನಣೆ ದೊರೆಯುತ್ತದೆ ಅಂತ ಹೇಳಿದ್ರೆ, ಇಂಟರ್ವೆನ್ಷನ್ ಆಫ್ ಗವರ್ನಮೆಂಟ್ ಮೀನ್ಸ್ ಫಿಸ್ಕಲ್ ಪಾಲಿಸಿ ಗಾಟ್ ಮೋರ್ ಇಂಪಾರ್ಟೆನ್ಸ್ ಬೈ ಜೆ ಎಮ್ ಕೇನ್ಸ್, ಮೀನ್ಸ್ ಪಬ್ಲಿಕ್ ಎಕನಾಮಿಸ್ ಗಾಟ್ ಮೋರ್ ಇಂಪಾರ್ಟೆನ್ಸ್ ಬೈ ಜೆ ಎಮ್ ಕೇನ್ಸ್. ಆಮೇಲೆ ಜೆ ಎಮ್ ಕೇನ್ಸ್ ಇನ್ನೊಂದು ವಿಷಯವನ್ನು ಹೇಳ್ತಾನೆ, ಏನಪ್ಪ ಅಂತ ಹೇಳಿದ್ರೆ ಡಿಫಿಸಿಟ್ ಬಡ್ಜೆಟಿಂಗ್, ಡೆಫಿಸಿಟ್ ಕೊರತೆ ಆಯವ್ಯಯ ಅಂತ, ಕೊರತೆ ಆಯವ್ಯಯವನ್ನು ಮಂಡಿಸೋ ಮೂಲಕ, ಅಂದರೆ ವೆಚ್ಚವೇ ಹೆಚ್ಚಿರುವಂತಹ ಬಡ್ಜೆಟನ್ನು ಮಂಡನೆ ಮಾಡುವ ಮೂಲಕ ಸರ್ಕಾರಗಳು ಹೆಚ್ಚು ಹೆಚ್ಚು ಜನಪರ ಕಾರ್ಯಗಳನ್ನು, ಆರ್ಥಿಕಾಭಿವೃದ್ಧಿಯನ್ನು, ಪೂರ್ಣೋದ್ಯೋಗವನ್ನು ಸ್ಥಾಪನೆ ಮಾಡೋದಕ್ಕೆ ಕೈಗೊಳ್ಳಬೇಕು ಅಂತ ಜೆ ಎಮ್ ಕೇನ್ಸ್ ಹೇಳ್ತಾನೆ. ಹಾಗಾಗಿ ಪಬ್ಲಿಕ್ ಎಕನಾಮಿಕ್ಸ್ನ ಪ್ರಾಮುಖ್ಯತೆ ಹೆಚ್ಚಳ ಆಗ್ತದೆ ಅಂತ. ಪಬ್ಲಿಕ್ ಎಕನಾಮಿಕ್ಸು ಇಂಪಾರ್ಟೆನ್ಸನ್ನು ಪಡ್ಕೊಳ್ಬೇಕಾದ್ರೆ ಕೆಲವು ಅಂಶಗಳಿಂದ ನಾವು ಹೇಗೆ ಪಬ್ಲಿಕ್ ಎಕನಾಮಿಕ್ಸ್ ಇಂಪಾರ್ಟೆನ್ಸನ್ನು ಪಡ್ಕೊಳ್ತು ಅನ್ನೋದನ್ನು ಈ ಕೆಲವು ಅಂಶಗಳಿಂದ ನಾವು ತಿಳ್ಕೊಳ್ತಾ ಹೋಗ್ಬೋದು. ಓಕೆ, ಹಾಗಾದರೆ ಆ ಅಂಶಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಮೊದಲನೇದು ಸಾರ್ವಜನಿಕ ಸರಕುಗಳ ನಿರ್ಮಾಣ ಅಂತ, ಈ ವಿಷಯಗಳ ಮೂಲಕ ನಾವೇನು ಮಾಡ್ಬೋದು, ಸಾರ್ವಜನಿಕ ಅರ್ಥಶಾಸ್ತ್ರದ ಮಹತ್ವವನ್ನು ತಿಳ್ಕೊಳ್ತಾ ಹೋಗ್ಬೋದು. ಕ್ರಿಯೇಷನ್ ಆಫ್ ಪಬ್ಲಿಕ್ ಗೂಡ್ಸ್ ಅಂದರೆ ಏನಪ್ಪ ಅಂತ, ಮೊದಲು ಸಾರ್ವಜನಿಕ ಸರಕುಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಾರ್ವಜನಿಕ ಸರಕುಗಳು ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಸಾಮುದಾಯಿಕ ಬಯಕೆಗಳ ತೃಪ್ತಿಗಾಗಿ ಲಭ್ಯವಿರ್ತಕ್ಕಂಥ ಸರಕುಗಳನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸಾರ್ವಜನಿಕ ಸರಕುಗಳು ಅಂತ ಕರಿತೀವಿ. ಅಂದರೆ ಸಮಾಜದ ಎಲ್ಲ ಜನರಿಗೆ ಅನ್ವಯವಾಗ್ತಕ್ಕಂತಹ, ಅವರ ಬಯಕೆಗಳನ್ನು ಈಡೇರಿಸ್ತಕ್ಕಂತಹ ಸರಕುಗಳಾಗಿರ್ತವೆ. ಹಾಗಾಗಿ ಇಲ್ಲಿ ಸಾಮುದಾಯಿಕ ಬಯಕೆಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಅಂತಹ ಸರಕುಗಳಿಗೆ ಉದಾಹರಣೆ ಯಾವಪ್ಪ, ಯಾವಪ್ಪ ಸರಕುಗಳು ಗೂಡ್ಸ್ಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ರಾಷ್ಟ್ರದ ರಕ್ಷಣೆ, ಸಾರಿಗೆ ವ್ಯವಸ್ಥೆ, ಸಂಪರ್ಕ, ಶಿಕ್ಷಣ, ಆರೋಗ್ಯ ಸೌಲಭ್ಯಗಳು, ವಿದ್ಯುಚ್ಛಕ್ತಿ, ಇವುಗಳನ್ನು ನಾವೇನಂತ ಕರಿಬೋದು, ಸಾರ್ವಜನಿಕ ಸರಕುಗಳು ಅಂತ ಕರಿಬೋದು. ಹಾಗಾಗಿ ಇವನ್ನ ಸಾಮಾಜಿಕ ಸರಕುಗಳು, ಸೋಷಿಯಲ್ ಗೂಡ್ಸ್, ಪಬ್ಲಿಕ್ ಗೂಡ್ಸ್ ಜೊತೆಗೆ ಸೋಷಿಯಲ್ ಗೂಡ್ಸ್ ಅಂತಲೂ ಕೂಡ ಕರೆಯಲಾಗ್ತದೆ ವಿದ್ಯಾರ್ಥಿಗಳೇ. ಅಂತ ಹೇಳಿದ್ರೆ ಈ ಸರಕುಗಳು ಎಲ್ಲ ವ್ಯಕ್ತಿಗಳ ಬಯಕೆಗಳ ತೃಪ್ತಿಗೆ ಮೀಸಲಾಗಿರ್ತಕ್ಕಂತಹ ಸರಕುಗಳು, ಅಂದರೆ ಸಾಮಾಜಿಕ ಕಲ್ಯಾಣವನ್ನು ಹೆಚ್ಚಿಸೋದಕ್ಕೆ ಬೇಕಾಗಿರ್ತಕ್ಕಂತಹ ಸರಕುಗಳು, ಅಂದರೆ ಸಾಮಾಜಿಕ ಕಲ್ಯಾಣವನ್ನು ಹೆಚ್ಚಿಸುವುದಕ್ಕೆ ಪೂರೈಕೆಯಾಗಬೇಕಾಗಿರ್ತಕ್ಕಂತಹ ಸರಕುಗಳು ಯಾವಾಗಿರ್ತವೆ, ಇವಾಗಿರ್ತವೆ. ಅಂತ ಹೇಳಿದ್ರೆ ಸಾಮಾಜಿಕ ಕಲ್ಯಾಣ ಈ ವಸ್ತುಗಳ ಪೂರೈಕೆ ಹಿಂದಿನ ಉದ್ದೇಶವಾಗಿರ್ತದೆ ಅಂತ. ಹಾಗಾಗಿ ಈ ಸರಕುಗಳನ್ನು ಪೂರೈಕೆ ಮಾಡೋರು ಯಾರಪ್ಪ ಅಂತ ಹೇಳಿದ್ರೆ ಸರ್ಕಾರ, ಅಂದರೆ ಸಾರ್ವಜನಿಕ ಕ್ಷೇತ್ರದ ಸರಕುಗಳಾಗಿರ್ತವೆ. ಈ ಸರಕುಗಳನ್ನು ಪೂರೈಕೆ ಮಾಡೋರು ಯಾರಾಗಿರ್ತಾರೆ, ಸರ್ಕಾರವಾಗಿರ್ತದೆ. ಇಲ್ಲಿ ಎರಡು ಪ್ರಮುಖ ಲಕ್ಷಣಗಳನ್ನು ಸಾರ್ವಜನಿಕ ಸರಕುಗಳು ಹೊಂದಿವೆ. ಯಾವಪ್ಪ ಅಂತ ಹೇಳಿದ್ರೆ, ಮೊದಲನೇದು ಸಾರ್ವಜನಿಕ ಸರಕುಗಳು ವಿಭಜನೀಯವಾದವುಗಳಲ್ಲ ಅಂತ, ಎರಡನೇದು ಸಾರ್ವಜನಿಕ ಸರಕುಗಳು ಪ್ರತ್ಯೇಕತೆಯ ನಿಯಮವನ್ನು ಹೊಂದಿರುವುದಿಲ್ಲ ಅಂತ, ಪ್ರತ್ಯೇಕತೆ ತತ್ವವನ್ನು
ಅನ್ವಯವಾಗುವುದಿಲ್ಲ ಇವಕ್ಕೆ, ಯಾರಿಗೆ, ಸಾರ್ವಜನಿಕ ಸರಕುಗಳಿಗೆ ಅಂತ. ಹಾಗಾದರೆ ಸಾರ್ವಜನಿಕ ಸರಕುಗಳು ವಿಭಜನೀಯವಾದವುಗಳಲ್ಲ ಅಂದ್ರೆ ಏನು ಅಂತ ನೋಡೋಣ. ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಕೋರಿಕೆಗೆ ತಕ್ಕಂತೆ ಸಾರ್ವಜನಿಕ ಸರಕುಗಳನ್ನು ಚಿಕ್ಕ ಚಿಕ್ಕ ಘಟಕಗಳಾಗಿ ವಿಭಾಗಿಸಿ ಮಾರಾಟ ಮಾಡಲು ಸಾಧ್ಯವಿಲ್ಲ ಅಂತ. ಇವಾಗ ಯಾವುದು ಒಂದು ಪಬ್ಲಿಕ್ ಗಾರ್ಡನ್, ಆ ಗಾರ್ಡನ್ನನ್ನು ಒಬ್ಬ ವ್ಯಕ್ತಿಗೆ ಇಷ್ಟು ಬೇಕು, ಇನ್ನೊಬ್ಬ ವ್ಯಕ್ತಿಗೆ ಇಷ್ಟು ಬೇಕು ಅಂತ ಹೇಳಿ ಡಿವೈಡ್ ಮಾಡಿ ನಾವೇನು ಮಾಡಬೇಕು, ಸರಕುಗಳನ್ನು ಆ ಸರಕುಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ, ಪೂರೈಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಎಲ್ಲ ವ್ಯಕ್ತಿಗಳು ಸಾಮುದಾಯಿಕವಾಗಿ ಅನುಭವಿಸೋದಕ್ಕೆ ಇರ್ತಕ್ಕಂತಹ ಸರಕು ಇದು ಅಂತ. ಆಮೇಲೆ ಪ್ರತ್ಯೇಕತೆಯ ತತ್ವವು ಇಲ್ಲಿ ಅನ್ವಯವಾಗುವುದಿಲ್ಲ ಅಂದರೆ ಏನಪ್ಪ ಅರ್ಥ ಅಂತ ಹೇಳಿದ್ರೆ, ಈ ವ್ಯಕ್ತಿಗಳು ಈ ಸರಕುಗಳನ್ನು ಕೊಂಡುಕೊಳ್ಳುವವರು, ಈ ವ್ಯಕ್ತಿಗಳು ಈ ಸರಕುಗಳನ್ನು ಕೊಂಡುಕೊಳ್ಳಲಾಗದವರು ಅಂತ ಹೇಳಿ ಪ್ರತ್ಯೇಕತೆಯ ತತ್ವವನ್ನು ಇಲ್ಲಿ ಪ್ರತ್ಯೇಕತೆಯನ್ನು ಅನುಸರಿಸೋದಕ್ಕೆ ಇಲ್ಲಿ ಆಗಲ್ಲ ಅಂತ. ಈ ಸರಕುಗಳ ನಿರ್ಮಾಣ ಮತ್ತು ಪೂರೈಕೆ ಸಾರ್ವಜನಿಕ ಹಣಕಾಸಿನ ಅಧ್ಯಯನದಲ್ಲಿ ಬರ್ತವೆ, ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಬರ್ತವೆ. ಈ ಸರಕುಗಳ ಪೂರೈಕೆ ಸರ್ಕಾರದ್ದಾಗಿರ್ತದೆ, ಸರ್ಕಾರಗಳು ಪೂರೈಕೆಯನ್ನು ಮಾಡ್ತವೆ ಅಂತ. ಹಾಗಾಗಿ ಸರ್ಕಾರಗಳು ಪೂರೈಕೆ ಮಾಡಬೇಕಾಗಿರೋ ಕಾರಣ ಸಾರ್ವಜನಿಕ ಅರ್ಥಶಾಸ್ತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬಂತು ಅಂತ. ಎರಡನೇದು ಯಾವುದಪ್ಪ ಅಂತ ಹೇಳಿದ್ರೆ ಸಂಪನ್ಮೂಲಗಳ ಹಂಚಿಕೆ, ಅಲೋಕೇಶನ್ ಆಫ್ ರಿಸೋರ್ಸಸ್. ಅಲೋಕೇಶನ್ ಆಫ್ ರಿಸೋರ್ಸಸ್ ಅಂತ ಹೇಳಿದ್ರೆ ಸರ್ಕಾರದ ಬಳಿ ಹಲವಾರು ಸಂಪನ್ಮೂಲಗಳು ಲಭ್ಯವಿರ್ತವೆ. ಆರ್ಥಿಕ ವ್ಯವಸ್ಥೆಯಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಹಲವಾರು ಸಂಪನ್ಮೂಲಗಳು ಲಭ್ಯವಿರ್ತವೆ. ಆ ಸಂಪನ್ಮೂಲಗಳನ್ನು ಅವಶ್ಯಕತೆಗೆ ತಕ್ಕಂತೆ ಹಂಚಿಕೆ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು, ಮತ್ತು ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬೇಕಾದಂಥದ್ದು ಬಹಳ ಇಂಪಾರ್ಟೆಂಟು. ಅವಶ್ಯಕತೆಗೆ ತಕ್ಕಂತೆ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವಂಥದ್ದು ಅಂದರೆ ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಸ್ಕೊಳ್ಳುವಂಥದ್ದು, ಮತ್ತು ಉತ್ಪಾದನೆಯಾದಂತಹ ಸರಕುಗಳನ್ನು ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸುವಂಥದ್ದು, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ವಿಷಯ ಅಂತೇಳಿದ್ರೆ, ಇಲ್ಲಿ ಯಾವ ಸಮಾಜಕ್ಕೆ, ಯಾವ ಜನಾಂಗಕ್ಕೆ ಅತ್ಯಗತ್ಯವಾಗಿ ಸರಕುಗಳ ಅವಶ್ಯಕತೆ ಇದೆ ಅವರಿಗೆ ಹಂಚಿಕೆ ಮಾಡಬೇಕು, ಉತ್ಪಾದನೆಯನ್ನು ಮಾಡಿ, ಪರಿಣಾಮಕಾರಿಯಾಗಿ ಉತ್ಪಾದನೆಯನ್ನು ಮಾಡಿ ಆ ಜನರಿಗೆ ಹಂಚಿಕೆಯನ್ನು ಮಾಡಬೇಕು ಅಂತ. ಅಂಥೇಳಿದ್ರೆ ಪ್ರಾದೇಶಿಕ ಅಸಮತೆಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ಯಾವ ರೀತಿಯ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡಬೇಕು ಅನ್ನೋದು, ಅಂದ್ರೆ ಅರ್ಥ ನ್ಯಾಯಬದ್ಧವಾಗಿ ಹಂಚಿಕೆ ಮಾಡಬೇಕು, ಸಮರ್ಪಕವಾಗಿ ಹಂಚಿಕೆ ಮಾಡಬೇಕು, ಪರಿಣಾಮಕಾರಿಯಾಗಿ ಹಂಚಿಕೆ ಮಾಡಬೇಕು ಅಂತ. ಈ ಕೆಲಸವನ್ನು ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ ಸಾರ್ವಜನಿಕ ಕ್ಷೇತ್ರದ ಮೂಲಕ ಅಂದರೆ ಸರ್ಕಾರಗಳು ಅಂತ. ನೆಕ್ಸ್ಟ್ನೇದು ಯಾವುದಪ್ಪ ಅಂತ ಹೇಳಿದ್ರೆ ಆದಾಯ ಮತ್ತು ಸಂಪತ್ತಿನ ಹಂಚಿಕೆ ಅಂತ. ವಿದ್ಯಾರ್ಥಿಗಳೇ, ನಾವು ಸಂಪತ್ತಿನ ಹಂಚಿಕೆಯ ಅಸಮತೆಯನ್ನು ನಾವು ನೋಡಿದ್ದೀವಿ. ಅಂದರೆ ಮುಕ್ತ ಉದ್ಯಮದ ಆರ್ಥಿಕತೆಗಳಲ್ಲಿ ಅಸಮಾನತೆ ಅನ್ನೋದು ತುಂಬ ಹೆಚ್ಚು ಇರತಕ್ಕಂಥದ್ದು. ಅಂತೇಳಿದ್ರೆ ಕೆಲವೇ ವ್ಯಕ್ತಿಗಳು ಹೆಚ್ಚು ಸಂಪನ್ಮೂಲಗಳನ್ನು, ಸಂಪತ್ತನ್ನು ಮತ್ತು ಆದಾಯವನ್ನು ಹೊಂದಿರ್ತಾರೆ, ಇನ್ನು ಕೆಲವು ಅಂದರೆ ಬಹುಸಂಖ್ಯಾ ಜನರು ಈ ಅವಕಾಶವನ್ನು ಹೊಂದಿರೋದಿಲ್ಲ. ಹಾಗಾಗಿ ಈ ಅಸಮಾನತೆಯನ್ನು, ಸಂಪನ್ಮೂಲಗಳ ಅಸಮತೆಯನ್ನು ನಿರ್ಮೂಲನೆ ಮಾಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಅಂದರೆ ಸಂಪತ್ತನ್ನು ಅಥವಾ ಆದಾಯವನ್ನು ಸಮಾನವಾಗಿ, ನ್ಯಾಯವಾಗಿ ವಿತರಿಸುವಂಥದ್ದು, ಸ್ಥಾಪಿಸುವಂಥದ್ದು ಆಧುನಿಕ ಸರ್ಕಾರಗಳ ಕರ್ತವ್ಯ ಅಂದರೆ ಹೊಣೆ. ಸೊ ಹಾಗಾಗಿ ಅಧಿಕ ಆದಾಯ ಇರುವವರ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸುವಂಥದ್ದು, ಕಡಿಮೆ ಆದಾಯ ಉಳ್ಳವರ ಮೇಲೆ ಹೆಚ್ಚು ವೆಚ್ಚಗಳನ್ನು ಕೈಗೊಳ್ಳುವಂಥದ್ದು, ಅಂದರೆ ಸಾಮಾಜಿಕ ವಿಮಾ ಸೌಲಭ್ಯ, ಉಚಿತ ಶಿಕ್ಷಣ ಸೌಲಭ್ಯಗಳು ಇವೆ ಮೊದಲಾದ ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ ಅಸಮತೆಯನ್ನು ತಗ್ಗಿಸುವಂಥದ್ದು. ಅಂದರೆ ಈ ಕೆಲಸವನ್ನು ಮಾಡುವಂಥವ್ರು ಯಾರು? ಸರ್ಕಾರ. ಹಾಗಾಗಿ ಪಬ್ಲಿಕ್ ಎಕನಾಮಿಕ್ಸ್ಗೆ ಇಂಪಾರ್ಟೆನ್ಸ್ ಬಂತು ಅಂತ. ನೆಕ್ಸ್ಟ್ನದು ಸಾರ್ವಜನಿಕ ಹಣಕಾಸಿನ ಆಡಳಿತ, ಪಬ್ಲಿಕ್ ಫೈನಾನ್ಸ್ ಅಡ್ಮಿನಿಸ್ಟ್ರೇಷನ್. ವಿದ್ಯಾರ್ಥಿಗಳೇ, ಸಾರ್ವಜನಿಕ ಕಲ್ಯಾಣಕ್ಕಾಗಿ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ವಿಭಿನ್ನ ರೀತಿಯ ವೆಚ್ಚಗಳನ್ನು ಸರ್ಕಾರ ಕೈಗೊಳ್ತದೆ. ಹಾಗಾಗಿ ಇದಕ್ಕೆ ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ. ಅಂದರೆ ವೆಚ್ಚವು ವರಮಾನವನ್ನು ಮೀರಿದ ಸಂದರ್ಭದಲ್ಲಿ ಸರ್ಕಾರವು ವಿವಿಧ ಮೂಲಗಳಿಂದ ಸಾಲವನ್ನು ಎತ್ತುತ್ತದೆ. ಆ ಪ್ರಕಾರ
ಸರ್ಕಾರದ ವರಮಾನ ಮತ್ತು ಸಾಲದ ವಿಷಯಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ವರಮಾನ ವೆಚ್ಚ ಸಾಲದ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಈ ವಿಷಯವನ್ನು ಸಾರ್ವಜನಿಕ ಹಣಕಾಸು ಅಂತ ಕರೀತಾ ಹೋಗ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಅಂದ್ರೆ ಇಲ್ಲಿ ಯಾವುದು ಕೇಂದ್ರ ಸರ್ಕಾರವಾಗಿರ್ಬೋದು ರಾಜ್ಯ ಸರ್ಕಾರವಾಗಿರ್ಬೋದು ಅಥವಾ ಸ್ಥಳೀಯ ಸರ್ಕಾರಗಳೇ ಆಗಿರ್ಬೋದು ಅಂತ ಹೇಳಿದ್ರೆ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಸಮಾಜದ ಅಭಿವೃದ್ಧಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಏನು ಮಾಡ್ತಾರೆ ಇಲ್ಲಿ ಸರ್ಕಾರಗಳು ವಿವಿಧ ಸ್ತರಗಳ ಸರ್ಕಾರಗಳ ಮೂಲಕ ತಮ್ಮ ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ತಾರೆ ಅಂತ ದಿಸ್ ಇಸ್ ದ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಓಕೆ ನೆಕ್ಸ್ಟು ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳ ಆಶ್ರಯದಲ್ಲಿ ಹಣದ ವರ್ಗಾವಣೆ ಅಂತ ವಿದ್ಯಾರ್ಥಿಗಳೇ ಸುಖಿ ರಾಜ್ಯದ ಕಲ್ಪನೆಯನ್ನು ಹೊಂದಿರತಕ್ಕಂತಹ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನ ಮಾಡ್ತಾರೆ ಪ್ರತಿಯೊಂದು ಯೋಜನೆ ಮತ್ತು ಕಾರ್ಯಕ್ರಮಕ್ಕೆ ನಿರ್ದಿಷ್ಟ ಜನ ವರ್ಗಕ್ಕೆ ಒಂದು ಸ್ವಲ್ಪ ಹಣವನ್ನು ವರ್ಗಾವಣೆ ಮಾಡಬೇಕು ಅನ್ನೋ ಯೋಜನೆಯನ್ನು ಹಮ್ಮಿಕೊಂಡಿರ್ತಾರೆ ಅಂದರೆ ವಿಶ್ರಾಂತಿ ವೇತನ ವಿಧವಾ ವೇತನ ಸಾಮಾಜಿಕ ಭದ್ರತೆ ಕಾರ್ಯಕ್ರಮಗಳು ಅಪಘಾತ ವಿಮೆ ನಿರುದ್ಯೋಗ ಭತ್ಯೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಮುಂತಾದ ಯೋಜನೆಗಳನ್ನು ಹಾಕ್ಕೊಂಡು ಹಣಕಾಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲೋಕೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ವಿಷಯಗಳು ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯೊಳಗಡೆ ಬರ್ತವೆ ಅಂತ ಸರ್ಕಾರವು ಹಣಕಾಸಿನ ಅಸ್ತ್ರದ ಮೂಲಕ ಈ ವರ್ಗಾವಣೆಯನ್ನು ಮಾಡ್ತದೆ ಅಂತ ನೆಕ್ಸ್ಟ್ನೇದು ಆರನೇದು ಸಾರ್ವಜನಿಕ ಸಾಲದ ಆಡಳಿತ ಅಂತ ಹೇಳಿದ್ರೆ ಸರ್ಕಾರಗಳು ಆದಾಯವನ್ನು ವರಮಾನವನ್ನು ತೆರಿಗೆಗಳ ಮೂಲಕ ಗಳಿಸ್ತವೆ ಈ ತೆರಿಗೆಯ ಹಣವನ್ನು ಹಲವಾರು ಯೋಜನೆಗಳ ಮೂಲಕ ವೆಚ್ಚವನ್ನು ಮಾಡ್ತದೆ ಆದಾಯ ಮತ್ತು ವೆಚ್ಚಗಳಲ್ಲಿ ಏನಾದರೂ ಅಂತರವೇರ್ಪಟ್ಟರೆ ಸಾಲವನ್ನು ಮಾಡುವ ಮೂಲಕ ಈ ಅಂತರವನ್ನು ಕಡಿಮೆ ಮಾಡಿಕೊಳ್ತದೆ ಆಂತರಿಕವಾಗಿ ಸಾಲವನ್ನು ಮಾಡ್ಬೋದು ಅಥವಾ ಬಾಹ್ಯವಾಗಿ ಸಾಲವನ್ನು ಮಾಡ್ಬೋದು ಆಂತರಿಕವಾಗಿ ನಮ್ಮ ರಾಷ್ಟ್ರದ ಕೇಂದ್ರೀಯ ಬ್ಯಾಂಕಿನಲ್ಲಿ ಅಥವಾ ಬಾಹ್ಯವಾಗಿ ವಿವಿಧ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳ ಮೂಲಕ ಸಾಲವನ್ನು ತಂದು ಈ ಆದಾಯ ಮತ್ತು ವೆಚ್ಚದ ನಡುವಿನ ಅಂತರವನ್ನು ಕಡಿಮೆ ಮಾಡ್ಬೋದು ಅಂತ ನೆಕ್ಸ್ಟ್ನೇದು ನಿಬಂಧನೆಗಳು ಮತ್ತು ನಿಯಂತ್ರಣಗಳು ಅಂದರೆ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ಸ್ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವು ನಿರ್ದಿಷ್ಟ ಗುರಿಯನ್ನು ಸಾಧಿಸೋಕ್ಕೋಸ್ಕರ ಸರ್ಕಾರ ಆರ್ಥಿಕ ಜೀವನದ ಮೇಲೆ ಕೆಲವು ನಿರ್ಬಂಧಗಳನ್ನು ನಿಯಂತ್ರಣಗಳನ್ನು ಇರ್ತದೆ ಕಾನೂನು ಮತ್ತು ನಿಯಮಗಳ ಮೂಲಕ ಇಂತಹ ನಿಯಂತ್ರಣಗಳನ್ನು ನಿಬಂಧನೆಗಳನ್ನು ವಿಧಿಸಲಾಗ್ತದೆ ಅಂದರೆ ಉತ್ಪಾದನೆ ಹಿತದೃಷ್ಟಿಯಿಂದ ರಾಷ್ಟ್ರದ ನೈಸರ್ಗಿಕ ಸಂಪನ್ಮೂಲಗಳ ನಿಬಂಧನೆಗೆ ಇದು ನಿಯಮವನ್ನು ತರ್ತದೆ ಅಂತ ಹೇಳಿದ್ರೆ ಅನುಭೋಗಿಗಳ ಹಿತಾಸಕ್ತಿ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಅನುಭೋಗಿಗಳ ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಬೆಲೆಗಳನ್ನು ನಿಯಂತ್ರಣ ಮಾಡುವಂಥದ್ದು ಏಕಸ್ವಾಮ್ಯವನ್ನು ನಿಯಂತ್ರಣ ಮಾಡುವಂಥದ್ದು ವಸ್ತುಗಳ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂಥದ್ದು ವೈಯಕ್ತಿಕ ಅನುಭೋಗದ ಪ್ರಮಾಣದ ಮೇಲೆ ಹೆಚ್ಚು ನಿಯಂತ್ರಣವನ್ನು ವಿಧಿಸುವಂಥದ್ದು ಅಥವಾ ವ್ಯಾಪಾರ ವಾಣಿಜ್ಯದ ಸುಗಮ ನಿರ್ವಹಣೆಗಾಗಿ ಬ್ಯಾಂಕುಗಳು ಉದ್ಯಮಗಳು ವಿದೇಶಿ ವಿನಿಮಯಗಳು ಮೊದಲಾದವುಗಳ ಮೇಲೆ ನಿಯಂತ್ರಣವನ್ನು ಹೇರುವಂಥದ್ದು ಅಂದರೆ ನಿರ್ದಿಷ್ಟ ವರ್ಗದ ಜನರ ಹಿತಾರಕ್ಷಣೆಗಾಗಿ ವೇತನಗಳ ಮೇಲೆ ನಿಯಂತ್ರಣವನ್ನು ಹೇರುವಂಥದ್ದು ಈ ರೀತಿಯ ನಿಬಂಧನೆಗಳು ಮತ್ತು ನಿಯಂತ್ರಣಗಳನ್ನು ಹೇರುವ ಮೂಲಕ ಸರ್ಕಾರಗಳು ತನ್ನ ಕಾರ್ಯಪ್ರವೃತ್ತಿಯನ್ನು ಮಾಡ್ತವೆ ಓಕೆ ಇದು ಮತ್ತೊಂದು ಪಬ್ಲಿಕ್ ಎಕನಾಮಿಕ್ಸ್ನ ಇಂಪಾರ್ಟೆನ್ಸು ನೆಕ್ಸ್ಟ್ನದು ಆರ್ಥಿಕ ಸ್ಥಿಮಿತತೆ ಮತ್ತು ಆರ್ಥಿಕ ಸೀಮಿತತೆಯ ಸಾಧನೆ ಅಂದರೆ ಅಂಡರ್ಸ್ಟ್ಯಾಂಡ್ ದಿ ಸಿಗ್ನಿಫಿಕೆನ್ಸ್ ಆಫ್ ಅಚೀವ್ಮೆಂಟ್ ಆಫ್ ಎಕಾನಮಿಕ್ ಸ್ಟೆಬಿಲಿಟಿ ಎಕಾನಮಿಕ್ ಸ್ಟೆಬಿಲಿಟಿ ಅನ್ನೋದು ಇಂಪಾರ್ಟೆಂಟು ವಿದ್ಯಾರ್ಥಿಗಳೇ ಅಭಿವೃದ್ಧಿಶೀಲ ರಾಷ್ಟ್ರ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಅಂದರೆ ಅಭಿವೃದ್ಧಿ ಹೊಂದಿದಂತಹ ಅಮೇರಿಕದಂತಹ ರಾಷ್ಟ್ರಗಳಲ್ಲೂ ಕೂಡ ಆ ಆರ್ಥಿಕ ಪೂರ್ಣೋದ್ಯೋಗದ ಸ್ಥಿತಿ ಅಂತ ಏನು ಕರಿತೀವಿ ಅಥವಾ ಎಕಾನಮಿಕ್ ಪ್ರಾಸ್ಪೆರಿಟಿ ಅಂತ ಏನು ಕರಿತೀವಿ ಆ ಸಮೃದ್ಧಿಯ ಹಂತವನ್ನು ತುಂಬ ದೀರ್ಘಾವಧಿಗೋಸ್ಕರ ಕಾಯ್ದುಕೊಳ್ಳುವಂಥದ್ದು ಇದೆಯಲ್ಲ ಅದು ತುಂಬ ಚಾಲೆಂಜಿಂಗು ಅಂತ ಹೇಳಿದ್ರೆ ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಎಕನಾಮಿಕ್ ಈಸ್ ನಾಟ್ ಓನ್ಲಿ ಮೀನ್ ಟು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ಅದರ್ ಥಿಂಗ್ಸ್ ಆ್ಯಂಡ್ ಮೇಂಟೈನ್ ದ ಎಕನಾಮಿಕ್ ಸ್ಟೆಬಿಲಿಟಿ ಫಾರ್ ಲಾಂಗ್ ಟರ್ಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಆರ್ಥಿಕ
ಸ್ಥಿಮಿತತೆಯನ್ನು ಕಾಯ್ದುಕೊಳ್ಳುವಂಥದ್ದು ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟು ಅಂತ ಅಂತೇಳಿದ್ರೆ, ಮುಗ್ಗಟ್ಟಿನ ಸಂದರ್ಭದಲ್ಲಿ ಆರ್ಥಿಕತೆಯನ್ನು ಚೇತರಿಕೆ ಮಾಡುವಂಥದ್ದು, ಸಮೃದ್ಧಿಯ ಹಂತದಲ್ಲಿ ಆರ್ಥಿಕತೆಯನ್ನು ತುಂಬ ದೀರ್ಘಾವಧಿಯ ಕಾಲ ಕಾಪಾಡಿಕೊಳ್ಳುವಂಥದ್ದು ಅಂತೇಳಿದ್ರೆ, ಆರ್ಥಿಕ ಸ್ಥಿಮಿತತೆಯನ್ನು ಸಾಧನೆ ಮಾಡುವಂಥದ್ದು ರಾಷ್ಟ್ರದ ಕೆಲಸಗಳಲ್ಲಿ, ಸರ್ಕಾರದ ಕೆಲಸಗಳಲ್ಲಿ ಪ್ರಮುಖವಾದದ್ದು ಅಂತ. ಅಂದರೆ ಜನರಲ್ಲಿ ಕೊಳ್ಳುವ ಶಕ್ತಿಯನ್ನು ಹೆಚ್ಚಳ ಮಾಡುವಂಥದ್ದು, ನಿರುದ್ಯೋಗ ನಿವಾರಣೆ ಮಾಡುವಂಥದ್ದು, ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂಥದ್ದು, ಮುಗ್ಗಟ್ಟಿನ ಸಂದರ್ಭದಲ್ಲಿ ಅಧಿಕ ಪ್ರಮಾಣದ ಸಾರ್ವಜನಿಕ ವೆಚ್ಚವನ್ನು ಕೈಗೊಳ್ಳುವಂಥದ್ದು, ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಏರಿಳಿತಗಳಾಗ್ದಂಗೆ ಅಂತ ಹೇಳಿದ್ರೆ ಒಂದು ಸ್ಟ್ಯಾಗ್ನೆಂಟ್ ಲೆವೆಲಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಆಗೋದನ್ನು ನೋಡಿಕೊಳ್ಳುವಂಥದ್ದು, ಈ ಥರದ ಕೆಲಸಗಳನ್ನು ಇಲ್ಲಿ ಮಾಡುವಂಥದ್ದು. ಇದಿಷ್ಟು ಸಾರ್ವಜನಿಕ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯನ್ನು ವಿವರಿಸತಕ್ಕಂತಹ ಅಂಶಗಳಾಗಿವೆ ವಿದ್ಯಾರ್ಥಿಗಳೇ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.